ಈ ಕರಿಮಣಿ ಮಾಲೀಕ ಯಾರು ಅಂದ್ರೆ ಕರಿಮಣಿ ಮಾಲೀಕ ಯಾರು ಆ ಸಾಂಗ್ ಎಸ್ಪೆಷಲಿ ಅವಾಗ ಉಪೇಂದ್ರ ಅವರು ಪ್ರೇಮ ಅವ್ರದ್ದು ಲವ್ ನಡೀತಿತ್ತು ಅದಕ್ಕೋಸ್ಕರನೇ ಬರೆದಂತ ಹಾಡು ಅಂತ ಹೇಳಿದ್ರು ನಿಮ್ಮಿಬ್ಬರ ನಡುವೆ ಪ್ರೀತಿ ಇತ್ತ ಈಗ ನಾನು ರಾಜೇಶ್ನ ಲವ್ ಮಾಡ್ತೀನಿ ಮತ್ತೆ ಪ್ರಾಣಿಗಳನ್ನ ಲವ್ ಮಾಡ್ತೀನಿ ಏ ಮೂವಿ ಹೀರೋಯಿನ್ ಪ್ರೇಮ ಅವ್ರ ಮೇಲೆ ಮಾಡಿದಂತ ಕತೆ ಅದು ಒಬ್ಬ ಡೈರೆಕ್ಟರ್ ಒಂದು ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಕೊನೆಗೆ ಆ ಡೈರೆಕ್ಟರ್ಗೆ ಮೋಸ ಮಾಡ್ತಾರೆ ಅಂತ ಕತೆ ಇದ್ದಿದ್ದು ಇವಾಗ ನೀನು ಒಂದು ಕತೆ ಮಾಡಿದ್ಯಾ ನೀನು ಕೂರಿಸ್ಕೊಂಡು ಉಪೇಂದ್ರ ಅವ್ರನ್ನ ಕೇಳೋವಾಗ ಅವ್ರು ಹೇಳ್ತಾರೆ ಉಪೇಂದ್ರ ಅವ್ರನ್ನ ಕೇಳಿದ್ದೆ ನನಗೆ ಪ್ರಶ್ನೆ ಎ ಫಿಲಮ್ ನನ್ನ ಸ್ಟೋರಿ ಮಾಡಿದರೆ ಅದಕ್ಕೆ ಪ್ರೇಮ ಉತ್ತರ ಕೊಟ್ಟರು ಝಡ್ ಅನ್ನೋ ಸಿನಿಮಾ ಮಾಡಿ ಅಂತ ನೀನು ಝಡ್ ಅಲ್ಲಿ ನೋಡಿರ್ಬೋದು ಅದರಲ್ಲಿ ಹೆಂಗಿದೆ ಅಂತ ಹೇಗೆ ಆ ಸಿನಿಮಾ ಅಲ್ಲಿ ಒಂದು ಟ್ರೋಲ್ ಮಾಡಕ್ಕೆ ಒಪ್ಕೊಂಡಿದ್ದು ಮಾಡ್ತಾ ಮಾಡ್ತಾ ಈ ಕ್ಯಾರೆಕ್ಟರ್ ಬಂದಾಗ ಒಂದು ಕ್ಯಾರೆಕ್ಟರ್ ಬಂದಾಗ ಅದ 15,000 ಅಂದಾಗಲೇ ನನ್ನ ಮೈ ಎಲ್ಲ ಬೆವ್ತ ಹೋಗ್ತಾ ಇದೀನಿ ಭಯ ಆಗ್ತಾ ಇದೆ ಆ ಪಾತ್ರ ನಾನು ಮಾಡುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನನ್ ಕುಚ್ ಕುಚ್ ಬರುತ್ತಲ್ಲ ದಟ್ ವಾಸ್ ಲೈಕ್ ವಾಟ್ ಇಸ್ ದಿಸ್ ಬಟ್ ಕೆರಿಯರ್ ಏನಾದರೂ ಎಫೆಕ್ಟ್ ಆಯ್ತು ಹಾ ಆಯ್ತು ಒಂದು 6 months ಒಬ್ಬ ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಮಂಜುಳಾ ಅವ್ರೇನು ಮುಟ್ಟಿದಾಗ 3 ದಿನ ಸ್ನಾನ ಮಾಡಿರ್ಲಿಲ್ಲ ಅಮ್ಮ ಸೆಕೆಂಡ್ ಕೊಟ್ರಂತೆ ಮಂಜುಳಾಗೆ ಅವಾಗ ಮಂಜುಳಾ ಮುಟ್ಟಿದೀನಿ ಅಂತ ಹೇಳ್ಬಿಟ್ಟು 2-3 ದಿವಸ ಸ್ನಾನನೇ ಮಾಡಿಲ್ಲ ಕೈ ಹಂಗೆ ಇತ್ತು ಅಂತ ಅವಾಗ ಹೇಳ್ಕೊತಿದ್ರು ಅಮ್ಮ ನಮ್ಮಮ್ಮನ್ಗೆ ಏನಂದ್ರೆ ನಾನಂತೂ ಆಗಿಲ್ಲ ಅಟ್ ಲೀಸ್ಟ್ ನನ್ನ ಮಗಳಾದ್ರೂ ಸ್ವಲ್ಪ ಟ್ರೈ ಮಾಡ್ಲಿ ಅಂತ ಶಿ ಜಸ್ಟ್ ಟ್ರೈಡ್ ಅಂದ್ರೆ ಪುಷ್ ಮಾಡಿದ್ರು ಓಮ್ ಅಲ್ಲಿ ಒಂದು ಬಣ್ಣ ಹಾಕೋ ಸೀನ್ ಇತ್ತು ಪ್ರೇಮನ್ ತಲೆ ಮೇಲೆಲ್ಲ ಮೊಟ್ಟೆ ಹೊಡಿತಿದ್ರು ನಾನು ಅಳ್ತಾ ಇದ್ದೆ ನನ್ಗೆ ಆಕ್ಚುಲಿ ಹಂಗೆಲ್ಲ ತಗೊಳಕ್ ಆಗ್ಲಿಲ್ಲ ಅದು ಅಂತ ಅಪ್ಪ ನಡಿಯಪ್ಪ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ಅದು ಲಿಟ್ರಲಿ ಐ ವಾಸ್ ಕ್ರೈಯಿಂಗ್ ಅವ್ರ ತಲೆಯಲ್ಲಿ ಏನೂ ಇರಲಿಲ್ಲ ಇವಾಗ ನಾವಾದ್ರೆ ಅಯ್ಯೋ ಪಾಪ ಏ ಪಾಪ ಕಣೋ ನಾನು ನಿಂಗೆ ಎಷ್ಟಲ್ಲಿ ಹೇಳ್ತೀನಿ ಏ ಪಾಪ ಕಣೋ ಬೇಡ ಕಣೋ ಬಟ್ ಅದು ಅವ್ರ ಮನಸ್ಸಲ್ಲೇ ಇರಲಿಲ್ಲ ಅಂಡ್ ಆ ಸೆಟ್ ಕೂಡ ಪುನೀತ್ ರಾಜ್ಕುಮಾರ್ ಅವ್ರು ಬರೋರು ಹಾ ಬರೋ ಪುನೀತ್ ರಾಜ್ಕುಮಾರ್ ತುಂಬಾ ಸಲ ಬರೋರು ಓಂ ಸಿನಿಮಾಗೂ ಕೂಡ ಪ್ರೇಮ ಹೆಸರನ್ನ ರೆಕಮೆಂಡ್ ಮಾಡಿದ್ದು ಕರ್ನಾಟಕ ರತ್ನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ ಬ್ಯಾನರ್ ಅವ್ರಿಗೂ ಹೋಗ್ಬೇಕು ರಾಜ್ಕುಮಾರ್ ಅಪ್ಪಾಜಿಗೂ ಹೋಗ್ಬೇಕು ಸಡನ್ ಆಗಿ ರಾಜ್ಕುಮಾರ್ ಸರ್ ಬಂದು ಅವಾಗ ಎಲ್ಲರೂ ಗಪ್ಚಿಪ್ಪಾದ್ರು ಅಂತ ಹೇಳಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಅಂತ ಪ್ರೂವ್ ಮಾಡಬೇಕು ಜೊತೆಗೆ ಮನೆಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇತ್ತು 300 ರೂಪಾಯಿ ಬಾಡಿಗೆ ಮನೇಲಿ ಇದ್ದೀನಿ ಮೈ ಫಾದರ್ ವಾಸ್ ಎ ಬಸ್ ಡ್ರೈವರ್ ಸಾಹಸಿಂಹ ವಿಷ್ಣುವರ್ಧನ್ ಅವ್ರ ಜೊತೆ ಲಕ್ಕಿ ಪೇರ್ ನೀವು ಆ್ಯಕ್ಚುಲಿ ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಭಯ ಆಯಿತು ನನಗೆ ಅವ್ರ ಜೊತೆ ಮಾಡುವಾಗ ಹೆಂಗಪ್ಪ ಹೇಗಪ್ಪ ಅಂತೆಲ್ಲ ತುಂಬ ಹೆದರ್ಕೊತಿದ್ದೆ ನಾನು ಅವ್ರಿಗೇನಂದರೆ ಅವ್ರಿಗೆ ಯಾರು ಆ್ಯಟಿಟ್ಯೂಡ್ ತೋರಿಸ್ತಾರೆ ಅವ್ರ ಲೆವೆಲ್ಗೆ ಮಾಡಬೇಕು ಅಂದರೆ ನಾವು ಈಗೋನೆಲ್ಲ ತೆಗೆದು ಥಿಯೇಟ್ರ್ಗಳಲ್ಲಿ 1 ವಾರ 2 ವಾರ ಓಡೋದೇ ಕಷ್ಟ ನೀವು 100 ಡೇಸು ಸಿಲ್ವರ್ ಜೂಬ್ಲಿ ಎಲ್ಲ ನೋಡಿದಿರ ದೊಡ್ಡ ದೊಡ್ಡ ಸಿನಿಮಾ ಇವಾಗ ಸಿನಿಮಾಗಳು ನೋಡಿದಾಗ ಏನು ಅನ್ಸುತ್ತೆ ಕನ್ನಡದ ಇಬ್ರು ಟಾಪ್ ಹೀರೋಯಿನ್ಸ್ ಇವರಿಬ್ಬರನ್ನ ಸ್ಕ್ರೀನ್ ಮೇಲೆ ನೋಡೋಕೆ ತುಂಬ ಖುಷಿ ಆಗೋದು ನಿಮ್ಮನ್ನ ಸೌಂದರ್ಯ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾರೆ ಅವ್ರ ಸೌಂದರ್ಯನ ಅವಳು ಇವಾಗಲೂ ನಾನು ಫೇಸ್ಬುಕ್ಕಲ್ಲಿ ಯಾವುದಾದ್ರೂ ಒಂದು ಸಾಂಗ್ಗಳು ಬರ್ತಾ ಇದ್ರೆ ಅವಳ ಮೇಕಪ್ಪು ಅವಳ ಕಣ್ಣು ಅವಳ ಹೇರ್ ಸ್ಟೈಲು ನೋಡ್ತಾನೆ ಇರ್ತೀನಿ ನಾನು ಒಂದು ಕ್ಷಣ ಅನ್ಸತ್ತಾ ಸೌಂದರ್ಯ ಇರಬೇಕಿತ್ತು ಕೆಲವು ಸೀನು ಅವಳ್ದು ಬಂದಾಗ ನಾನು ಕೆಲವು ಟಿವಿಲೆಲ್ಲ ಬಂದಾಗ ನಾನು ನೋಡೋದೇ ಇಲ್ಲ ಸೌಂದರ್ಯ ಇದ್ದಾಳೆ ಕಳೆದ ಸ್ವಲ್ಪ ದಿನಗಳ ಮುಂಚೆ ನೋಡಕ್ಕೆ ಹೋದ್ರೆ ಈಗ ಮೀ ಟು ಅಂತಾಗ್ಲಿ ಹೆಣ್ಮಕ್ಳನ್ನ ಅವಕಾಶ ಕೊಡಿಸ್ತೀವಿ ಅಂತ ಕೆಲವು ತಪ್ಪಾಗಿ ಬಳಸ್ಕೊಳ್ಳೋದು ಇದೆಲ್ಲ ನಡೆಯುತ್ತೆ ಈಗ ನಿಮ್ಮ ಟೈಮಲ್ಲಿ ಹೆಂಗಿತ್ತು ಅದು ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ನೌ ಎಡೇಸ್ ಹೀರೋಯಿನ್ಸಲ್ಲಿ ಈಗ ಬಂದ ತಕ್ಷಣ ಕಾರ್ ಬೇಕು ಬಂದ ತಕ್ಷಣ ಮನೆ ಬೇಕು ಆ ಥರ ಲೆವೆಲ್ಗೆ ಹೋಗ್ತಾ ಇದ್ದಾರೆ
ಶೂಟಿಂಗ್ ಅಲ್ಲಿ ಎಷ್ಟು ಪ್ರೊಟೆಕ್ಟ್ ಮಾಡೋದು ನಿಮ್ಗೆ? ಇಂಡಸ್ಟ್ರಿ ಇಷ್ಟನೇ ಇರಲಿಲ್ಲ. ಪ್ರೇಮ ಹಿಂಗೆ ಮಾಡಿದ್ಲು, ಪ್ರೇಮ ಹಿಂಗೆ ಹೀಗೆ ಮಾಡಿದ್ಲು, ಆಮೇಲೆ ನೆಗೆಟಿವ್ ಎಲ್ಲ ಬಂದಾಗ ಈ ಗಾಸಿಪ್ಗಳು ರೂಮರ್ಗಳು ಒಂದಷ್ಟು ಬರುತ್ತೆ, ಒಂದಷ್ಟು ಕಾಂಟ್ರವರ್ಸಿಗಳು, ಅದನ್ನೆಲ್ಲ ಹೆಂಗೆ ಡೀಲ್ ಮಾಡ್ತಾ ಇದ್ರಿ? ಯಾ, ಕೆಲವು ಟೈಮಲ್ಲಿ ಅದು ಕೇಳಿದಾಗ ಒಂದು ಸ್ವಲ್ಪ ಎಲ್ಲೋ ನಗ್ಬಿಡ್ತಿದ್ದೆ, ಜೋರಾಗಿ ನಗ್ತಾ ಇದ್ದೆ. ಚಿಕ್ಕಮಂಗ್ಳೂರಲ್ಲಿ ನಿಮ್ಮ ವಿರುದ್ಧ ಒಂದು ಸ್ಟ್ರೈಕ್ ಮಾಡಕ್ಕೆ ಬರ್ತಾರೆ? ಐ ಡೋಂಟ್ ನೋ ಸಡನ್ಲಿ ವಾಟ್ ಹ್ಯಾಪೆಂಡ್, ನನಗೂ ಗೊತ್ತಾಗಲಿಲ್ಲ ಏನಕ್ಕಿದು ಅಂತ. ಅವತ್ತಿನ ನೈಟು ನನಗೆ ಪೊಲೀಸವ್ರು ಬಂದರು, ಈ ಥರ ಪ್ರೇಮನ್ ಪ್ರೊಟೆಸ್ಟ್ ಮಾಡಬೇಕು ಹಾಗೆ ಹೇಗೆ ಅಂದರು. ಏನಂತಿದ್ದೀರಾ ನೀವು? ಆಮೇಲೆ ವಿಷ್ಣು ಸರು ಯಾಕಮ್ಮ ನನ್ನನ್ನು ಕರೆದಿಲ್ಲ ಅಂತ. ನೆಕ್ಸ್ಟ್ ಈ ಥರ ಏನಾದರೂ ಆಯಿತು ಅಂದರೆ ಯು ಕಾಲ್ ಮೀ. ಆಮೇಲೆ ಒಬ್ರು ಪ್ರೊಡ್ಯೂಸರ್ ಬಂದು ನಿಮ್ಮ ಮನೆ ಮುಂದೆ ಪಾಟ್ಗಳೆಲ್ಲ ಹೊಡೆದಾಕ್ಬಿಟ್ರು. ನೀವು ನನಗೆ ಹ್ಯಾಂಗರ್ ತೋರಿಸಿದ್ರೆ ನಾವು ಹೆಂಗೆ ಹ್ಯಾಂಗರ್ ತೋರಿಸ್ತೀವಿ. ಪರ್ವ, ನಾನು ಮಾಡ್ತಾ ಇರುವಾಗ 9 ತಿಂಗಳು ಅವ್ರದೇ ಡೇಟ್ಸ್ ಕೊಡ್ತಾ ಇದ್ದೆ. ಮದುವೆ ಮುಂಚೆ ಒಂಥರ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ಮದುವೆ ಆದ್ಮೇಲೆ ಲೈಫ್ ಹೆಂಗಿರುತ್ತೆ? ಆ ಎಕ್ಸ್ಪೆಕ್ಟೇಷನ್ನೇ ಹರ್ಟ್ ಆಗುತ್ತೆ. ನಿಮ್ಮ ಪ್ರಕಾರ ಆ ಮದುವೆಯಲ್ಲಿ ಯಾಕೆ ಏನು ಮಿಸ್ಟೇಕ್ ಆಯಿತು, ಅಥವಾ ವೈ ಯು ವಾಂಟೆಡ್ ಟು ಸೆಪರೇಟ್? ಈಗ ನಿಮ್ಮ ಕೆರಿಯರಲ್ಲಿ ನೀವೇನು ಅಚೀವ್ ಮಾಡಿದ್ರಲ್ಲ, ಆ ಹೆಸರಿಗೆಲ್ಲಾದರೂ ಏನಾದರೂ ಆ ಇಮೇಜ್ ಎಲ್ಲಾದರೂ ತೊಂದರೆ ಆಗತ್ತೆ ಅಂತ ನೀವು ಯೋಚನೆ ಮಾಡಿದ್ದು ಉಂಟ? ಪೊಸೆಸಿವ್ನೆಸ್ಸು ಇರುತ್ತೆ ನನಗೆ. ಒಂದು ಇಂಟರ್ವ್ಯೂಲ್ ಕೂಡ ಹೇಳಿದ್ರೆ ಒಂದು ಸಾರಿ, ನಾನು ಡಿಪ್ರೆಷನ್ನಲ್ಲಿದ್ದೆ, ಭಾಳ ಕಷ್ಟ ಆಯಿತು ನನ್ನ ಫೇಸ್ನ ಕೂಡ. ಯು ಹ್ಯಾವ್ ಸೀನ್ ಮೈ ಲೈಫ್, ನೀನು ಹೇಗೆ ನನ್ನನ್ನು ಚೇಂಜ್ ಮಾಡಿದೆ ಅಂತ ನಿನಗೂ ಗೊತ್ತಿದೆ. ನೀನು ನನಗೆ ಹೇಳಿದ್ದು ಉಂಟು ಅದು, ಬಟ್ ನೀನೇನು ಹೇಳಿದೆ? ಬಹುಶಃ ದೇವರೇ ನಿನ್ನ ಹತ್ರ ನಿನ್ನನ್ನು ನನ್ನ ಹತ್ರ ಕಳಿಸಿರ್ಬೋದು ಅಂತ ಅನಿಸುತ್ತೆ. ತಂದೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರಕ್ಕ ನಿಮಗೆ? ನಾನು ಎಲ್ಲೋ ನಮ್ಮ ತಂದೆ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇತ್ತು. ಎಲ್ಲ ಕಡೆ ತಂದೆ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ನೀವು, ಕೊನೆಗೆ ಒಂದೇನೋ ಒಂದು ಕೆಟ್ಟ ಕಳಿಕೆ ಬರುತ್ತೆ. ಏನಂದ್ರೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ತಂದೆ ಪ್ರಾಣ ಹೋಗುತ್ತೆ. ಐ ನೋ, ಐ ಸ್ಟಿಲ್ ರಿಮೆಂಬರ್. ಹೆಂಗಿದ್ರು ನಾವು ಸಾಯ್ತೀವಿ. ಇವತ್ತೆಲ್ಲ ನಾವು ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ನಾನು ಎದ್ದಿದ್ದೀನಿ ಅಂದರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾ, ಐ ಹ್ಯಾವ್ ಟು ಲೀಡ್ ಮೈ ಲೈಫ್. ಹೆಂಗಿದ್ರು ಹೋಗ್ತೀವಲ್ಲ, ನಾನು ಸ್ಟ್ರಾಂಗಾಗೆ ಹೋಗ್ತೀನಿ ಅಂತ ಡಿಸೈಡ್. ಅದು ಹೆಂಗೆ, ಅಷ್ಟು ಸಿಂಪ್ಲಿಸಿಟಿ ಹೆಂಗೆ ರೂಢಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ? ನಾಳೆ ಇದೂ ಸಿಗುತ್ತೆ, ಅದೂ ಸಿಗುತ್ತೆ ನನಗೆ. ನಾನು ಬಂದಿದ್ದೆ ಬಡತನದಿಂದ. ನನಗೆ ಅಮ್ಮನೇ ಬೆಳಗ್ಗೆ ಬರ್ತಾ ಹೇಳ್ತಿದ್ರು ಪಾಡ್ಕಾಸ್ಟಿಗೆ, ಅವಳು ನೋಡು ಒಂದು ತುಟಿಗೆ ಒಂದು ಲಿಪ್ಸ್ಟಿಕ್ ಕೂಡ ಹಾಕಲ್ಲ, ಬಲವಂತ ಮಾಡಿ ಅವಳಿಗೆ ಮೇಕಪ್ ಮಾಡಿ ಕೂರಿಸ್ಬೇಕಷ್ಟೇ. ಇಲ್ಲಿ ಚೆನ್ನಾಗಿದ್ದೆ, ಇಲ್ಲಿ ಚೆನ್ನಾಗಿದ್ರೇ ಈ ಫೇಸಲ್ಲಿ ಕಾಣೋದು. ನಂದು ಆ ಬಿಲೀಫ್ ಸಿಸ್ಟಮ್. ನಿಮ್ಮ ಡ್ರೈವರ್ ಮಗಳ ಜೊತೆ ನೀವು ಮಂತ್ರಾಲಯದಲ್ಲಿ ನಿಂತಿರೋ ಫೋಟೋ ಹಾಕ್ಬಿಟ್ಟು ಪ್ರೇಮ ಮಗಳನ್ನ ನೋಡಿ ಅಂತ ತೋರಿಸ್ತಾರೆ. ಆಮೇಲೆ ಯಾರ ಜೊತೆ ನೋಡಿ ಪ್ರೇಮ ಎರಡನೇ ಗಂಡ ಇವರು ಅಂತಾರೆ. ಯಾರ್ಯಾರ ಜೊತೆ, ನಿಮ್ಮ ಮ್ಯಾನೇಜರ್ ಜೊತೆ ಕೂಡ ಈ ಥರ ರೂಮರ್ಗಳು ಹಬ್ಬಿಸ್ತಾರೆ. ಆ್ಯಂಡ್ ಅಕ್ಕ ತಮ್ಮಂಗೂ ಕೂಡ ಬಿಡಲಿಲ್ಲ. ಹೆಂಗೆ ಅಕ್ಕ ಇದೆಲ್ಲ, ಹೌ ಡು ಯು ಟೇಕ್ ಆಲ್ ದಿಸ್? ಅಂತ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಐ ಬಿಕಮ್ ವೆರಿ ಸ್ಟ್ರಾಂಗ್. ಒಂಟಿಯಾಗಿ ಹೆಣ್ಮಕ್ಳು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಇರ್ಬೋದಾ? ಖಂಡಿತ ಇರ್ಬೋದು, ಯಾಕೆ ಇರಬಾರ್ದು? ಒಬ್ಳೆ ತಾನೇ ಹೋಗೋದಮ್ಮ ಲಾಸ್ಟ್. ಲೈಫಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದಕ್ಕೆ? ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗುತ್ತೆ. ಬೇರೆಯವ್ರಿಗೆ ಯಾಕೆ ತಗೊಳ್ಳಿ, ನಂದೇ ಎಕ್ಸಾಂಪಲ್. ಮೆಡಿಟೇಷನ್ ಮಾಡ್ತಿದ್ದ ಟೈಮಲ್ಲಿ ಯಾರೋ ಬಂದು ವಿಡಿಯೋ ಮಾಡಿ ಅದನ್ನು ಬಿಟ್ಟರು ಪ್ರೇಮ ಸನ್ಯಾಸಿನಿ ಆಗಿದ್ದೀನಿ ಅಂತ ನ್ಯೂಸ್ ಬರ್ತಿತ್ತು ಇಲ್ಲಿ. ಜೊತೆಗೆ ಅದೇ ಟೈಮ್ಗೆ ಯುವರ್ ಇನ್ ನ್ಯೂಜಿಲ್ಯಾಂಡ್, ಪ್ರೇಮಗೆ ಕ್ಯಾನ್ಸರ್ ಇದೆ, ಪ್ರೇಮಗೆ ಆಕ ಏನೇನೋ ನ್ಯೂಸ್ಗಳೆಲ್ಲ ಕಟ್ಟಿದ್ರು. ಎಲ್ಲೂ ಪ್ರೇಮ ಮೀಡಿಯಾ ಮುಂದೆ ಬಂದು ಒಂದು ಕ್ಲಾರಿಟಿ ಕೊಡಲಿಲ್ಲ, ಎಲ್ಲೂ ಮಾತಾಡಲಿಲ್ಲ, ಯಾಕೆ ಹಂಗೆ? ಬಟ್ ಹಿಂಗೆ ಹೆಸರು ಹಾಳು ಮಾಡ್ತಾರಲ್ಲ, ಓಕೆನಾ ಅದು? ಈ ಹಾಳು ಮಾಡೋದು ನೀವು ಹೇಳ್ಕೊಂಡಿದ್ದಷ್ಟೇ, ಹಾಗಂತ ನನ್ನ ಹೆಸರು ಎಲ್ಲೂ ಹಾಳಾಗಿಲ್ಲ. ದೀಪಿಕಾ ಪಡ್ಕೊಂಡು ಮದುವೆ ಆದಾಗ ಶಿ ವಾಸ್ 35-36 ವರ್ಷ, 9 ಥರ ಮದುವೆ ಆದಾಗ 40 ವರ್ಷ.
ಅನುಷ್ಕಾ ಇನ್ನು ದೊಡ್ಡ ದೊಡ್ಡ ಹೀರೋಯಿನ್ಸ್ ಎಲ್ಲ ಇನ್ನು ಮದುವೆನೇ ಆಗಿಲ್ಲ. ಪ್ರೇಮ ಎರಡನೇ ಮದುವೆ ಗ್ರೀನ. ಸೀಕ್ರೆಟ್ ಹೇಳಕ್ಕೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ನೋಡ್ತಿರ್ತಾರೆ ಇವಾಗ ನಿಂತರ ಒಂದು ಒಳ್ಳೆ ಸ್ಕಿನ್ ಮೇಂಟೈನ್ ಮಾಡ್ಬಿಟ್ಟಾರೆ ಹೇಳಕ್ಕ ಒಂದು ಮೂರು ಟಿಪ್ಸ್. ನಿಮ್ಮ ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಏನಕ್ಕ ಒಂದು ಕಾಸ್ಟ್ಯೂಮ್ ವಿಚಾರದಲ್ಲಿ ಫಾಸ್ಟ್ ಆಗಿ ತಗೊಂಡೋಗಿ ಮತ್ತೆ ಕೆದಕಿ ಮಾತಾಡಿಸ್ದೆ. ನನ್ನ ಜೊತೆಲಿ ಹುಟ್ಟಲಿಲ್ಲ ನಿಜವಾಗ್ಲಿ ನನ್ನ ಅಕ್ಕ. ಡೆಫಿನೆಟ್ಲಿ ಮೈ ಬ್ರದರ್ ಜಗಳ ಆಡ್ತಿರ್ತೀವಿ ತುಂಬಾ, ಬಟ್ ಆಮೇಲೆ ಅನ್ಸುತ್ತೆ ಅವ್ರ ಪ್ರೇಮ ಕೈಡಿದ್ ಕರೆಕ್ಟ್, ಆಮೇಲೆ ಹೇಳ್ತಾನೆ ಅಕ್ಕ ನೀನ್ ಹೇಳಿದ್ದೆ ಕರೆಕ್ಟ್. ಇವಾಗ ನನ್ನ ಏನಾದ್ರೂ ಹೋಗಳು ನೀನು ಚಿನ್ನ ರನ್ನ ಬಂಗಾರ ಅನ್ಸಿ ಹೌದಾ?